ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಒಳ್ಳೆ ಟಾಪಿಕ್ ತೊಗೊಂಬಂದಿದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ. ಒಂದು ಗಾದಿನೇ ಇದೆ, ಏನು ಅಂತಂದರೆ, ದುಡ್ಡು ಜನಗಳ ಹತ್ರ ಇದ್ದರೆ ಜನಗಳ ಪ್ರಪಂಚನ ಮರ್ತುಬಿಡ್ತಾರಂತೆ. ಅದೇ ಪ್ರಪಂಚ ಜನಗಳ ಹತ್ರ ದುಡ್ಡಿಲ್ಲ ಅಂದರೆ, ಯಾವ ಮನುಷ್ಯನ ಹತ್ರ ದುಡ್ಡಿರಲ್ವೋ ಅಂಥವನ್ನ ಪ್ರಪಂಚನೇ ಮರ್ತುಬಿಡುತ್ತಂತೆ. ಪ್ರಪಂಚ ಅಂದರೆ ಜನಗಳು. ಹಂಗೆ ದುಡ್ಡಿದ್ದಾಗ ಜನಗಳು ಹತ್ರ ಇರ್ತಾರೆ, ದುಡ್ಡಿಲ್ಲದೆ ಇದ್ದಾಗ ಜನಗಳು ದೂರ ಹೋಗ್ತಾರೆ ಅಂತ ಈ ಒಂದು ಗಾದೆ ಅರ್ಥ ಅಲ್ವಾ? ಎಷ್ಟು ನಿಜ ಅಲ್ವಾ? ಇದು ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗಿರುತ್ತೆ, ಆಲ್ಮೋಸ್ಟು ಸುಮಾರು ಜನಕ್ಕೆ. ಅದಕ್ಕೆ ದುಡ್ಡಿಗೆ ನಾವು ತುಂಬ ಪ್ರಾಮುಖ್ಯತೆ ಕೊಡಬೇಕು ಅಂತ ಅಲ್ಲ, ದುರಾಸೆ ಬೇಡ. ಒಂದು ತಕ್ಕ ಮಟ್ಟಿಗೆ ನಮ್ಮ ಫ್ಯೂಚರ್ಗೆ ಏನು ಬೇಕಾಗುತ್ತೆ, ನಮ್ಗೆ ವಯಸ್ಸಾದಾಗ ಏನು ಏನು ಬೇಕಾಗುತ್ತೆ, ನಮ್ಗೆ ಆರೋಗ್ಯ ಕೆಟ್ಟಾಗಿ ಯಾಕೆ ಬೇಕಾಗುತ್ತೆ, ನಮ್ಮ ಮಕ್ಕಳು ಭವಿಷ್ಯಕ್ಕೆ ಬೇಕಾಗುತ್ತೆ, ಮದುವೆಗೆ ಬೇಕಾಗುತ್ತೆ, ದುಡ್ಡಂತೂ ಬೇಕೇ ಬೇಕು. ದುಡ್ಡಿಲ್ಲದೆ ಪ್ರಪಂಚದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ದುರಾಸೆ ಬೇಡ, ನಮ್ಮ ಜೀವನಕ್ಕಾಗುವಷ್ಟು ನಮ್ಮ ಮಕ್ಕಳನ್ನ ಒಂದು ಒಳ್ಳೆ ಎಜುಕೇಷನ್ ಕೊಡ್ಸೋಕ್ಕಾಗೋಷ್ಟು, ನಾವು ವಯಸ್ಸಾದಂಥ ಕಾಲಕ್ಕೆ ಒಂದು ಒಳ್ಳೆ ರಿಟೈರ್ಮೆಂಟ್ ಜೀವನ ನಡೆಸೋಕ್ಕೆ, ಶಾಂತಿಯುತವಾಗಿ ಒಬ್ಬರ ಮೇಲೆ ಡಿಪೆಂಡ್ ಆಗದೆ ನಾವು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತಂದರೆ ದುಡ್ಡು ಬೇಕೇ ಬೇಕಾಗುತ್ತೆ ಎಲ್ಲ ಅದಕ್ಕೂ. ಈಗ ಪ್ರತಿ ದಿವಸ ಊಟ ಮಾಡೋಕ್ಕೂ ದುಡ್ಡಿದ್ರೆ ತಾನೇ ನಾವು ರೇಷನ್ ತಂದು ಊಟ ಮಾಡೋಕ್ಕೆ ಸಾಧ್ಯ. ಹಂಗೆ ಪ್ರತಿಯೊಂದಕ್ಕೂ ದುಡ್ಡು ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತು. ಹಂಗೇ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ದುಡ್ಡು ಅಂದರೆ, ದುಡ್ಡನ್ನ ನಮ್ಮ ಕೈಗೆ ಬಂದಾಗ ನಾವು ಯಾವ ರೀತಿ ಅದನ್ನು ಫ್ಯೂಚರ್ಗೋಸ್ಕರ ವಿನಿಯೋಗ ಮಾಡಿ ಅದನ್ನು ಸೆಕ್ಯೂರ್ ಮಾಡ್ತೀವಿ ಅನ್ನೋದು ಕೂಡ ಒಂದು ಕಲೆ ಅಂತೆ. ಯಾಕೆ ಅಂತಂದರೆ, ಬರೀ ಒಂದು ವಿದ್ಯೆ ಕಲ್ತ್ಬಿಟ್ಟಿದ್ರೆ ಮಾತ್ರ ನಾವು ಜೀವನದಲ್ಲಿ, ವಿದ್ಯೆ ಮುಖ್ಯ, ತುಂಬ ಮುಖ್ಯ, ಅದ್ರ ಜೊತೆಗೆ ಈ ಮನಿ ಮ್ಯಾನೇಜ್ಮೆಂಟ್ ಅಂತಂದರೆ ದುಡ್ಡು ಯಾವ್ಯಾವ ಕಾಲಕ್ಕೆ ನಮಗೆ ಯಾವ್ಯಾವ ರೀತಿ ನಾವಿರೋ ತನಕ ಯಾವ್ಯಾವ ರೀತಿ ಬರಬೇಕು ಅನ್ನೋದನ್ನ ತಿಳ್ಕೊಂಡು ಅದ್ರ ಮುಖಾಂತರ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋದು ಒಂದು ಕಲೆ ಅಂತೆ. ಯಾಕೆಂದರೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾ ಒಂದು ಇಂಗ್ಲೀಷ್ ಆಥರ್ ಒಬ್ಬರು ಒಂದು ಬುಕ್ ಬರೆದಿದ್ದಾರೆ. ಅವ್ರದ್ದು ಸ್ವಂತ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಆ ಬುಕ್ಕಲ್ಲಿ. ಅವರು ಯು ಎಸ್ನವರು. ಅವರು ಏನು ಮಾಡಿದ್ರಂತೆ, ಅವ್ರು ಓದಬೇಕಾದ್ರೆ ಅವ್ರಿಗೆ ದುಡ್ಡಿರಲಿಲ್ವಂತೆ ಅಷ್ಟು, ಅವ್ರಿಗೆ ಎಜುಕೇಷನ್ಗೆ ಬೇಕಾಗುವಷ್ಟು ದುಡ್ಡಿರಲಿಲ್ವಂತೆ. ಅವಾಗ ಅವ್ರು ಏನು ಮಾಡಿದ್ರಂತೆ, ಒಂದು ಕಡೆ ಹೋಗ್ಬಿಟ್ಟು ವೆಯ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರಂತೆ. ಅಲ್ಲಿಗೊಬ್ಬರು ಕಸ್ಟಮರ್ ಬರ್ತಿದ್ರಂತೆ ಊಟಕ್ಕೆ. ಅವನು ಇನ್ನೂ ಚಿಕ್ಕ ಹುಡುಗ ಅಂತೆ. ಚಿಕ್ಕ ಹುಡುಗದಲ್ಲೇ ಚಿಕ್ಕ ಹುಡುಗನೇ ಚೆನ್ನಾಗಿ ಅಚೀವ್ ಮಾಡಿ ಅವನು ಐ ಟಿ ಫೀಲ್ಡಲ್ಲಿ ಒಳ್ಳೆ ದುಡ್ಡು ಅವನಿಗೆ ಸಿಗ್ತಾ ಇತ್ತಂತೆ. ಅವನೇನು ಮಾಡೋನಂತೆ, ಬಂದಾಗ ಇವ್ರಿಗೂ ಸೇರಿದಂಗೆ ಎಲ್ಲ ವೇಟರ್ಗಳಿಗೂ ಟಿಪ್ಸ್ ರೂಪದಲ್ಲಿ ತುಂಬ ದುಡ್ಡು ಕೊಡ್ತಿದ್ದಂತೆ. ಆಮೇಲೆ ಈಗ ಸಮುದ್ರದ ಹತ್ರ ಎಲ್ಲ ಹೋದರೆ ನಾವು ಕಲ್ಲೆ ಎಸೀತೀವಲ್ವ, ಎಷ್ಟು ದೂರ ಹೋಗ್ಬಿಡುತ್ತೆ ನೋಡೋಣ ಅಂತಂದ್ಬಿಟ್ಟು ಒಂದೊಂದು ಕಲ್ಲು ತೊಗೊಂಡು ಎಸೀತೀವಿ ಅಲ್ವಾ ಸಾಮಾನ್ಯವಾಗಿ. ಹಂಗೆ ಅವನು ಚಿನ್ನದ ಕಾಯಿನ್ಗಳನ್ನ ತೊಗೊಂಡೋಗ್ಬಿಟ್ಟು ಇದು ಎಷ್ಟು ದೂರ ಹೋಗ್ಬಿಡುತ್ತೆ ನೋಡೋಣ ಅಂತಂದ್ಬಿಟ್ಟೆಲ್ಲ ಎಸೀತಿದ್ದಂತೆ. ಈ ಥರ ವಿದ್ಯೆ ಗೊತ್ತಿತ್ತು, ಆದರೆ ದುಡ್ಡು ಯಾವ ರೀತಿ ವಿನಿಯೋಗ ಮಾಡ್ಕೊಂಡು ನಾನು ಅದರಿಂದ ಮುಂದುವರಿಬೋದು ಅಥವಾ ನಮ್ಮ ಫ್ಯೂಚರ್ಗೆ ಯಾವ ರೀತಿ ನಾನು ಅದನ್ನು ಶೇಖರಣೆ ಮಾಡಿ ಇಟ್ಕೋಬೋದು ಅನ್ನೋದು ಗೊತ್ತಿಲ್ಲದೆ ದುರಹಂಕಾರ ಪಟ್ಕೊಂಡು ಕಡೆಗೊಂದು ದಿವಸ ಅವನು ತುಂಬ ಕಷ್ಟದ ಪರಿಸ್ಥಿತಿಗೂ ಬಂದು ತಲುಪದಂತೆ ಅವ್ರು ನೋಡ್ದಂಗೆನೆ. ಅದೇ ಒಬ್ಬ ಅವ್ರು ನೋಡ್ತಿದ್ದಿದ್ದು ಒಬ್ಬ ಸ್ವೀಪರು ಮುಂದಕ್ಕೆ ನನಗೆ ಭವಿಷ್ಯಕ್ಕೆ ಬೇಕಾಗುತ್ತೆ, ಮಕ್ಳಿಗೆ ಬೇಕಾಗುತ್ತೆ ದುಡ್ಡು, ನನಗೆ ವಯಸ್ಸಾದಾಗ ಬೇಕಾಗುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಬರ್ತಿದ್ದ ಸಂಬಳದಲ್ಲೇ ಒಳ್ಳೆ ರೀತಿ ವಿನಿಯೋಗ ಹೆಂಗೆ ಬೇಕೋ ಒಳ್ಳೆ ರೀತಿಲಿ ಅದನ್ನು ಮಾಡಿಕೊಂಡು ಒಂದು ನೆಮ್ಮದಿಯಾದಂಥ ಜೀವನ ಮಾಡಿದ್ರಂತೆ ವಯಸ್ಸಾದಂಥ ಕಾಲದಲ್ಲಿ. ಈ ಥರ ಎರಡೂ ಎಕ್ಸಾಂಪಲ್ ಕೊಟ್ಟು ಅವರು ಬುಕ್ಕಲ್ಲಿ ಉಲ್ಲೇಖ ಮಾಡಿದ್ದಾರೆ. ದುಡ್ಡು ಏನಕ್ಕೆ ಬೇಕು, ಯಾವ ಥರ ನಾವು ವಿನಿಯೋಗ ಮಾಡಬೇಕು ಬುದ್ಧಿವಂತಿಕೆಯಿಂದ ಅಂತ. ಹಂಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ನಿಸ್ತು ನಾನು ನಿಮಗೆ ಇವತ್ತೊಂದು ವಿಷಯ ಶೇರ್ ಮಾಡ್ಕೋಬೇಕಾದ್ರೆ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಿಮ್ಗೆ ಏನನ್ನಿಸ್ತು, ಅದು ನಿಜ ಅಲ್ವಾ? ನನಗಂತೂ 100% ನೋಡಿ, ಅದು ಎಲ್ಲೋ ಉತ್ಪ್ರೇಕ್ಷೆ ಅಲ್ಲ, ಇದು ನಡೆದಿರೋದನ್ನೇ ಅವ್ರು ಶೇರ್ ಮಾಡ್ಕೊಂಡಿರೋವಂಥದ್ದು. ಹಂಗೇ ನಾವು ಕೂಡ ನಾವೇನು ಸಂಪಾದನೆ ಮಾಡ್ತೀವಿ, ಅದರಲ್ಲೂ ಮನೆ ಹೆಣ್ಮಕ್ಳುಗಳಂತೂ ಬುದ್ಧಿವಂತರಾಗಲೇಬೇಕು. ಮನೆ ಗಂಡಸರು ಜವಾಬ್ದಾರಿಯಿಂದ ಇದ್ದು ಮಕ್ಕಳ ಬಗ್ಗೆ ಯೋಚನೆ ಮಾಡಿ, ಅಥವಾ ನಮ್ಮ ಮಕ್ಕಳ ಬಗ್ಗೆನೂ ಯೋಚನೆ ಮಾಡಿ ನಮ್ಮ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡುವಂಥ ಗಂಡಸರುಗಳಿದ್ದರೆ ಮನೆ ಹೆಂಗಸರುಗಳಿಗೆ ಅರ್ಧ ನೆಮ್ಮದಿ ಸಿಕ್ತಂಗೆ. ಯಾಕೆ ಗೊತ್ತಾ, ಸ್ವಲ್ಪ ಜವಾಬ್ದಾರಿ ಗಂಡಸರುಗಳು ತೊಗೊಂಡಿರ್ತಾರಲ್ವಾ, ನಾವು ಅಡುಗೆ ತಿಂಡಿ ಮನೆ ಮಕ್ಕಳು ಅಂತ ನೋಡಿಕೊಂಡು ಇರ್ಬೋದು ಮಧ್ಯಮ ವರ್ಗದವರು. ಅದೇ ಗಂಡಸರುಗಳೇನಾದರೂ ಬೇಜವಾಬ್ದಾರಿ ದುಡಿಯುವಂಥ ಗಂಡಸರುಗಳು ಬೇಜವಾಬ್ದಾರಿಯಿಂದ ಇದ್ದು ಯಾವುದ್ರ ಬಗ್ಗೆನೂ ಮುಂದಾಲೋಚನೆ ಮಾಡದೆ ಜೀವನ ಮಾಡ್ತಿದ್ದಂಥವ್ರು ಆಗ್ಬಿಟ್ಟಂತೂ ಮನೆ ಪರಿಸ್ಥಿತಿ, ಅದರಲ್ಲೂ ಮನೆ ಅಂದರೆ ನಮ್ಮಂಥ ಗೃಹಿಣಿಯರು ಮತ್ತು ಮಕ್ಕಳ ಪರಿಸ್ಥಿತಿ ತುಂಬ ಕಷ್ಟ ಆಗುತ್ತೆ ರೀ.
ಅದಕ್ಕೋಸ್ಕರ ಅಂಥವರು ಏನು ಮಾಡಬೇಕು ಅಂತಂದರೆ, ಒಂದು ಸಣ್ಣ ಅಮೌಂಟ್ ಆಗಲಿ ಅದನ್ನು ನಾವು ಬೇರೆ ಕಡೆ ಬಡ್ಡಿ ಅಸೆಗೆ ತೊಗೊಂಡೋಗಿ ಕೊಟ್ಟು ಗಂಟು ಹೋಯ್ತು ನಂಟು ಹೋಯ್ತು ಅಂತ ಮಾಡ್ಕೊಳ್ಳೋ ಬದಲು, ನಾನು ಹಳೆ ವಿಡಿಯೋ ನೋಡಿ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಇವರು ಒಂದು ಒಳ್ಳೆಯ ರೀತಿಲೇ ಹಣ ವಿನಿಯೋಗ ಮಾಡಿ ಇವರು ಸೆಕ್ಯೂರ್ ಆಗಿ ಲೈಫ್ನ ಲೀಡ್ ಮಾಡೋ ಥರ ಮಾಡ್ಕೊಂಡಿರ್ಬೋದು ಅಂತ ನೀವು ಅನ್ಕೋತಾ ಇರ್ಬೋದು. ನಾನು ಅದೇ ರೀತಿ ಮಾಡಿದ್ದೆ. ಯಾಕೆ ಏನಾಯಿತು, ನಾನು ಯಾವ ರೀತಿ ವಿನಿಯೋಗ ಮಾಡಿದ್ದೆ ಅನ್ನೋದೆಲ್ಲ ನಾನು ಹಳೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೋಗಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಫ್ರೀ ಆಗಿದ್ದಾಗ ನೋಡಿ ಆಯಿತಾ. ಆಮೇಲೆ ಇದನ್ನು ನಾನು ಇವತ್ತೊಂದು ಒಳ್ಳೆಯ ಒಂದು ಇದನ್ನು ಹೇಳ್ತಾ ಇದ್ದೀನಿ, ಸ್ಕೀಮ್ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟಿರೋವಂಥದ್ದು. ಏನು ಅಂತಂದರೆ, ಪೋಸ್ಟ್ ಆಫೀಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವ್ ಆಗಿರೋವಂಥದ್ದಲ್ವಾ, ಸೆಂಟ್ರಲ್ ಗೌರ್ಮೆಂಟಲ್ವಾ ಪೋಸ್ಟ್ ಆಫೀಸು. ಅಲ್ಲೋಗಿ ಕಡಿಮೆ ಬಡ್ಡಿ ಆದರೂ ಪರವಾಗಿಲ್ಲ, ನಿಮ್ಮ ದುಡ್ಡಿಗೆ ನಮ್ಮ ದುಡ್ಡಿಗೆ ಸೇಫ್ಟಿ ಇರುತ್ತೆ. ಆಮೇಲೆ ಒಂದೇ ಸಾರಿ ಎಫ್ ಡಿ ಮಾಡುವಂಥ ಜನಗಳು ಇರ್ತಾರೆ, ಪ್ರತಿ ತಿಂಗಳು ಇಲ್ಲಪ್ಪ ನಮಗೊಂದಿಷ್ಟು ಇನ್ಕಮ್ ಬರಬೇಕು ಅನ್ನೋ ಮೆಂಟಾಲಿಟಿ ಅವರು ಇರ್ತಾರೆ, ಎಲ್ಲ ಥರದವರು ಇರ್ತಾರಲ್ವಾ. ಪ್ರತಿ ತಿಂಗಳು ನಮಗೊಂದಿಷ್ಟು ದುಡ್ಡು ಬರಬೇಕಲ್ವಾ, ಬರಬೇಕಪ್ಪ, ಅದರಿಂದ ನಮ್ಗೆ ಯಾವುದಕ್ಕಾದರೂ ಒಂದಕ್ಕೆ ವಿನಿಯೋಗ ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಇರೋವಂಥವ್ರು ಯಾರು ಇದ್ದರೆ ವಿಡಿಯೋ ನೋಡ್ತಿರೋರಲ್ಲಿ, MIS ಅಂತ ಒಂದು ಸ್ಕೀಮ್ ಇದೆ, ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಅಂದ್ಬಿಟ್ಟು. ಅದರಲ್ಲಿ 1,000 ರಿಂದ 15 ಲಕ್ಷದ ತನಕ ನೀವು ದುಡ್ಡನ್ನ ಇಡ್ಬೋದು, ಪ್ರತಿ ತಿಂಗಳು ನಿಮಗೆ ಬಡ್ಡಿ ಬರುತ್ತೆ. 15 ಲಕ್ಷ ಅಂತಂದರೆ ಒಬ್ಬರೇ ಇಡೋಕ್ಕಾಗಲ್ಲ, ಒಬ್ಬರೇ ಇಡೋದಾದರೆ 9 ಲಕ್ಷದ ತನಕ ಅದು ಅಷ್ಟೇ. ಇನ್ನು ಇಬ್ಬರು ಜಾಯಿಂಟಾಗಿ ಇಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಗಂಡ ಹೆಂಡ್ತಿನೋ ಅಥವಾ ಮಕ್ಕಳು ತಾಯಿನೋ ಅಥವಾ ಈ ಥರ ನಿಮ್ಮ ನಂಬಿಕೆ ಇರೋರು ಯಾರು ಇದ್ದರೆ ಜಾಯಿಂಟ್ ಅಕೌಂಟ್ ಥರ ಮಾಡಿಕೊಂಡು ಅವ್ರು 9 ಲಕ್ಷ ನೀವು 9 ಲಕ್ಷ ಸೇರಿಸಿ ಒಟ್ಟು 15 ಲಕ್ಷ ದುಡ್ಡು ಇಡ್ಬೋದು. ಪ್ರತಿ ತಿಂಗಳು ನಿಮಗೆ SP ಅಕೌಂಟ್ಗೆ ಇಂಟ್ರೆಸ್ಟ್ ನಾವು MIS ಅಲ್ಲಿ ಹಾಕುವಾಗಲೇ ಬರ್ಕೊಟ್ಬಿಟ್ರೆ ನಮ್ಮ ಇಂಟ್ರೆಸ್ಟ್ ಹಣ SP ಹೋಗ್ಬೇಕು, ಟ್ರಾನ್ಸ್ಫರ್ ಆಗಬೇಕು ಅಂತ ಪ್ರತಿ ತಿಂಗಳು ಅದು ಇಂಟ್ರೆಸ್ಟ್ ಅಮೌಂಟು ಟ್ರಾನ್ಸ್ಫರ್ ಆಗಿ SP ಅಕೌಂಟಿಗೆ ಬರ್ತಾ ಇರುತ್ತೆ. ಆಮೇಲೆ ನಮ್ಮ ಹತ್ರ ಇರೋ ಫೋನ್, ನಾವು ಯಾವ ಫೋನ್ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ SMS ಬರ್ತಾ ಇರುತ್ತೆ, ಈ ತಿಂಗಳ ಹಣ ನಿಮಗೆ ಕ್ರೆಡಿಟ್ ಆಗಿದೆ ಇಂಟ್ರೆಸ್ಟ್ದು ಅಂತ ಅಂದ್ಬಿಟ್ಟು, ಏನು ಭಯ ಇರಲ್ಲ. ಆಮೇಲೆ ಇವಾಗ ಹೆಂಗೆ ಬ್ಯಾಂಕ್ಗಳಲ್ಲಿ ATM ಕಾರ್ಡ್ಗಳು ಕೊಡ್ತಿದ್ದಾರೋ ಆ ಥರ ಪೋಸ್ಟ್ ಆಫೀಸಲ್ಲೂ ಕಾರ್ಡ್ ಕೊಡ್ತಾರೆ, ಅದನ್ನು ನಾವು ಯಾವ ATMಅಲ್ಲಿ ಬೇಕಾದರೂ ಹೋಗಿ ಡ್ರಾ ಮಾಡ್ಕೋಬೋದು. ಆದರೆ ಬ್ಯಾಂಕಿನ ಕಾರ್ಡಲ್ಲಿ ಉಪಯೋಗಿಸ್ತೀವಲ್ವಾ ಅಂಗಡಿಗಳು, ಫಾರ್ ಎಕ್ಸಾಂಪಲ್ ಬಟ್ಟೆ ತೊಗೊಳಕ್ಕೆ ಹೋದರೆ ಅಥವಾ ಏನಾದರೂ ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಹೋದರೆ ಕಾರ್ಡ್ ಸ್ವೈಪ್ ಮಾಡಿಬಿಟ್ಟು ದುಡ್ಡು ಕೊಡ್ತೀವಲ್ವ, ಆ ಥರ ಈ ಪೋಸ್ಟ್ ಆಫೀಸ್ ಕಾರ್ಡ್ನ ನಾವು ಸ್ವೈಪ್ ಮಾಡೋಕ್ಕಾಗಲ್ಲ, ಬರೀ ATMಅಲ್ಲಿ ಮಾತ್ರ ದುಡ್ಡು ತೊಗೋಬೋದು. ನೋಡ್ರಿ, ಇದೊಂದು ಒಳ್ಳೆ ಸ್ಕೀಮು ಆಯಿತಾ. ನಾನು ಹೇಳಿದ್ನಲ್ಲ, ನಿಮ್ಮ ಹತ್ರ 1 ಲಕ್ಷ ಇರಲಿ, 2 ಲಕ್ಷ ಇರಲಿ, 5 ಲಕ್ಷ ಇರಲಿ, ತೊಗೊಂಡಾಗ ಹಾಕಿ ಪ್ರತಿ ತಿಂಗಳು ಒಂದಿಷ್ಟು ದುಡ್ಡು ಅಂತ ಬರುತ್ತೆ. 1 ಲಕ್ಷ ಇಟ್ಟರೆ ಒಂದು 700 ಏನೋ ಬರುತ್ತೆ, 650 ಏನೋ ಬರುತ್ತೆ ಪ್ರತಿ ತಿಂಗಳು. ಯಾವುದಕ್ಕಾದ್ರೂ ಆಗುತ್ತಲ್ವಾ, ಒಂದು ಕೇಬಲ್ ಬಿಲ್ ಕಟ್ಟಬೇಕು ಅಂತಂದರೆ ಇವಾಗ 300-350 ರೂಪಾಯಿ ಆಗಿದೆ, ಯಾವುದಕ್ಕೋ ಒಂದು ಆಗುತ್ತೆ. ಪ್ರತಿ ತಿಂಗಳು ಒಂದು 600 ರೂಪಾಯಿ ಸಿಕ್ತು ಅಂತಂದರೆ 1 ಲಕ್ಷ ಇದ್ದರೆ, ಅದೇ ನಿಮ್ಮ ಹತ್ರ ಒಂದು ದೊಡ್ಡ ಅಮೌಂಟ್ ಇದ್ದರೆ, ಒಂದು 9 ಲಕ್ಷ ಇಟ್ಟರೆ ಒಂದು 3,500 5,000 ತನಕ ಬರುತ್ತೆ, ಎಷ್ಟೋ ಉಪಯೋಗ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಒಳ್ಳೆ ಸ್ಕೀಮು, ಜಾಸ್ತಿ ಬಡ್ಡಿ ಸಿಕ್ಕುತ್ತೆ ಅಂತಂದ್ಬಿಟ್ಟು ಹೋಗ್ಬಿಟ್ಟು ನೀವು ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ಬೇಡಿ. ಪ್ರೈವೇಟು ಅಥವಾ ಯಾರಾದರೂ ಹೊರಗಡೆ ಬಡ್ಡಿ ಜಾಸ್ತಿ ಕೊಡ್ತೀವಿ ಅಂತಾರೋ ಅಂಥವ್ರಿಗೆಲ್ಲ ದಯವಿಟ್ಟು ಮಾಡಬೇಡಿ. ಹೋಗ್ಬಿಟ್ಟು ಈ ಥರ ಸೆಂಟ್ರಲೈಸ್ ಬ್ಯಾಂಕ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಲ್ಲಿ ನೀವು, ಎಷ್ಟೋ ಯೋಜನೆಗಳಿವೆ, ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಇವಾಗೆಲ್ಲ ಅಪ್ಡೇಟ್ ಆಗಿದೆ, ಇಂಟ್ರೆಸ್ಟ್ ರೇಟ್ ಎಲ್ಲ ಚೇಂಜ್ ಆಗಿದೆ. ನಾನು ಮಾಡಿಸಿದಾಗಲೇ ಬೇರೆ ಇತ್ತು, ಇವಾಗಲೇ ಬೇರೆ ಇದೆ. ಅದನ್ನೆಲ್ಲ ನಾನು ತಿಳ್ಕೊಂಡು ನಿಮಗೂ ತಿಳಿಸ್ತಾ ಹೋಗ್ತೀನಿ ಆಯಿತಾ. ಹಳೆ ವಿಡಿಯೋನೆಲ್ಲ ಹೋಗಿ ನೋಡಿ, ಇಂಥದ್ದೇ ಒಂದಷ್ಟು ಇನ್ಫಾರ್ಮೇಷನ್ನೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನು ಗೊತ್ತಾ, ಬೇರೆಯವ್ರ ಕಷ್ಟನೆಲ್ಲ ನಾವು ಎಕ್ಸಾಂಪಲ್ ತೊಗೊಂಡು ನಾವು ಕಷ್ಟನೇ ಪಟ್ಟಿರ್ತೀವಿ, ಅದ್ರ ಜೊತೆ ಕಷ್ಟದ ಕಥೆಗಳನ್ನೇ ಕೇಳ್ತಾ ಅಯ್ಯಪ್ಪ ಯಾರಿಗೂ ಹಿಂಗಾಗಲೇಬಾರ್ದಪ್ಪ ಭಗವಂತ ಅಂತ ನಾವು ಕೇಳ್ಕೊಬೋದೇ ಹೊರತು, ಅದು ನಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೋ, ಬೇರೆಯವ್ರ ಹಣೆಯಲ್ಲಿ ಏನು ಬರೆದಿರುತ್ತೋ ಅದು ಹಾಗೇ ಆಗುತ್ತೆ. ಆ ಥರದ್ದೆಲ್ಲ ನಾವು ಎಕ್ಸಾಂಪಲ್ನ ದೊಡ್ಡದಾಗಿ ನಾವು ಉತ್ಪ್ರೇಕ್ಷೆ ಮಾಡ್ಕೊಂಡು ತಗೊಳ್ಳೋ ಬದಲು, ಆ ಥರ ಏನಾದರೂ ನಮಗೆ ಕಷ್ಟ ಸಿಚುಯೇಷನ್ ಯಾರಿಗೆ ಯಾವಾಗ ಬೇಕಾದರೆ ಏನು ಬೇಕಾದರೂ ಆಗ್ಬೋದು, ಮೇಲಿದ್ದೊಂದು ದಡ್ಡಂತ ಕೆಳಗೆ ಬೀಳಬಹುದು ಯಾವಾಗ ಬೇಕಾದ್ರೂ. ಅದಕ್ಕೋಸ್ಕರ ನಮ್ಮ ಕೈಲೇನೂ ಇಲ್ಲ, ನಮಗೆ ಬುದ್ಧಿ ಇರೋಷ್ಟು ನಾವು ಉಪಯೋಗಿಸ್ಕೊಂಡು ಜಾಣ್ಮೆಯಿಂದ ಜೀವನ ಮಾಡೋದನ್ನ ಕಲ್ತ್ಕೋಬೇಕು. ಏನು ಅಂತಂದರೆ, ಹಂಗೇನಾದರೂ ಅಂಥ ಸಿಚುಯೇಷನ್ ಕಷ್ಟದ ಸಿಚುಯೇಷನ್ ಬಂದಾಗ ಧೈರ್ಯವಾಗಿ ಎದುರಿಸ್ತೀನಿ ಅಂತ ಮೆಂಟಾಲಿಟಿ ಬೆಳೆಸ್ಕೋಬೇಕು, ಗೊತ್ತಾಯ್ತಾ. ಧೈರ್ಯವಾಗಿ ನಾವೆಲ್ಲ ಫೇಸ್ ಮಾಡ್ಕೊಂಡು ಹೋಗ್ಬೇಕು. ಕೆಲವ್ರ ಮನೇಲಿ ನಾನು ನೋಡಿದ್ದೀನಿ, ಡಿಪ್ರೆಷನ್ ಕೊಟ್ಟೋಗ್ಬಿಡ್ತಾರೆ, ಅವ್ರನ್ನ ನಂಬಿದಂಥ ಮಕ್ಕಳುಗಳಿಗೆಲ್ಲ ತೊಂದರೆ ಆಗುತ್ತೆ, ಎಜುಕೇಷನಿಗೆ ತೊಂದರೆ ಆಗುತ್ತೆ,
ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಮನೆ ಗಂಡಸ್ರಾಗಲಿ ಹೆಂಗಸ್ರಾಗಲಿ, ಈಗ ನಾನು ಗಂಡ ಹೆಂಡತಿ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕೆ ಹೋಗಲ್ಲ, ಇಬ್ಬರೂ ಜವಾಬ್ದಾರಿಯುತವಾಗಿರ್ಬೇಕ್ರಿ. ಒಂದು ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಬೇಕು ಅಂತಂದರೆ ಗಂಡ ಹೆಂಡತಿ ಇಬ್ಬರದ್ದು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಎರಡು ಚಕ್ರದಲ್ಲಿ ಒಂದು ಚಕ್ರ ಇಲ್ಲದೆ ಇದ್ದರೂ ಗಾಡಿ, ಒಂದು ಚಕ್ರ ಒಂದು ಚೂರು ಟ್ವಿಸ್ಟ್ ಆದರೂ ಗಾಡಿ ಮುಂದಕ್ಕೆ ಹೋಗಲ್ಲ ಅಲ್ವಾ, ಎಷ್ಟೊಂದು ತೊಂದರೆ ಆಗುತ್ತೆ ಅಲ್ವಾ. ಹಂಗೆ ಇಬ್ಬರು ರೆಸ್ಪಾನ್ಸಿಬಲ್ ಪರ್ಸನ್ ಆಗಬೇಕು, ಜವಾಬ್ದಾರಿಯುತವಾಗಿರಬೇಕು. ಹಂಗನ್ಬಿಟ್ಟು ಜೀವನ ನಾವು ಏನೋ ಬರೀ ನಾವು ಯೋಚನೆ ಮಾಡ್ಕೊಂಡು ಬರೀ ಕಷ್ಟನೇ ಕೇಳ್ಕೊಂಡು ಬರೀ ಕಷ್ಟನೇ ನೋಡ್ಕೊಂಡು ಬದುಕೋಕ್ಕಾಗಲ್ಲ ಅಲ್ವಾ. ನಾವು ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡಬೇಕು, ನೆಮ್ಮದಿಯಾಗಿ ಉಸಿರಾಡಬೇಕು. ಇರೋ 4 ದಿನದ ಜೀವನ ಯಾವಾಗ ಅನ್ನೋ ಯಾವಾಗ ಯಾವ ಟೈಮಲ್ಲಿ ಯಾರಿಗೇನಾಗುತ್ತೋ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಆಮೇಲೆ ಈ ವಿಡಿಯೋ ಜೊತೆ ಇನ್ನೊಂದು ಮಾತನ್ನ ಶೇರ್ ಮಾಡ್ಕೋಬೇಕು ಅಂತೀನಿ. ಇವಾಗೆಲ್ಲ ಹೇಳ್ತಿದ್ದಾರೆ ಕೋವಿಶೀಲ್ಡ್ ತೊಗೊಂಡವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಬ್ಲಡ್ ಕ್ಲಾಟ್ ಆಗ್ಬೋದು, ಸತ್ತೋಗ್ಬೋದು, ಹೇಳೋಕ್ಕಾಗಲ್ಲ. ಒಂದು 10-20% ಮೆಂಬರ್ಸಲ್ಲಿ ಆ ಥರ ಆಗುತ್ತೆ ಅಂತ ಕೋರ್ಟ್ ಮುಂದೆ ಆ ಕೋವಿಶೀಲ್ಡ್ನವರೇ ಯಾರು ತಯಾರು ಮಾಡಿದ್ರಲ್ಲ ಕಂಪ್ನಿ, ಅವರೇ ಒಪ್ಕೊಂಡಿದ್ದಾರೆ. ಅದೆಲ್ಲ ಇವಾಗೆಲ್ಲ ಒಂದಷ್ಟು ನ್ಯೂಸ್ ಆಯಿತು. ಅದನ್ನು ಇವಾಗ ಅವಾಗೆಲ್ಲ ಕೋವಿಡ್ ಬಂತು ಅಂತ ಹೆದರ್ಕೊಂಡು ಒಂದಷ್ಟು ಜನ ಭಯಕ್ಕೆ ಪ್ರಾಣ ಬಿಟ್ಬಿಟ್ರು, ಒಂದಷ್ಟು ಜನ ಕೋವಿಡ್ ಬಂದು ಒಂದಷ್ಟು ಜನ ಪ್ರಾಣ ಬಿಟ್ಬಿಟ್ರು. ಈಗ ನಾವು ಸರ್ವೈವ್ ಆಗಿರೋರು, ನಾನು ಕೋವಿಶೀಲ್ಡೇ ತೊಗೊಂಡಿರೋದು, ನಮ್ಮ ಮನೇಲಿ ಎಲ್ಲರೂ ಕೋವಿಶೀಲ್ಡೇ ತೊಗೊಂಡಿರೋದು. ಇವಾಗ ಆ ಥರದ ಮಾತುಗಳೆಲ್ಲ ಕೇಳಿಬಿಟ್ಟು ಇನ್ನಷ್ಟು ಭಯ ಪಟ್ಕೊಂಡು ಟೆನ್ಷನ್ಗೆ ಏನೇ ಒಂಚೂರು ಹೆಲ್ತ್ ಪ್ರಾಬ್ಲಮ್ ಆದ್ರೂ ಅಯ್ಯೋ ಅದಕ್ಕೆ ಇರ್ಬೋದು ಇದಕ್ಕೆ ಇರ್ಬೋದು ಅಂತ ಯೋಚನೆ ಮಾಡಿಕೊಂಡು ಹೋಗಿ ಡಾಕ್ಟರ್ಗಳ ಹತ್ರ ಇನ್ನೊಂದಷ್ಟು ದುಡ್ಡು ಖರ್ಚು ಮಾಡಿ ನೆಮ್ಮದಿ ಹಾಳಾಗುತ್ತೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಒಂದಷ್ಟು ವಿಷಯಗಳನ್ನ ಭಗವಂತನ ಮೇಲೆ ಬಿಟ್ಬಿಡ್ಬೇಕು. ನಮಗೆ ದೇವರು ಕೊಟ್ಟಿರೋ ಒಂದಷ್ಟು ವಿಷಯಗಳನ್ನ ಯೋಚನೆ ಮಾಡಿ ದೇವರು ಕೊಟ್ಟಿರೋ ಬುದ್ಧಿ ಉಪಯೋಗಿಸ್ಕೊಂಡು ಒಂದಷ್ಟು ವಿಷಯಗಳನ್ನ ನಾವು ಸರಿ ಮಾಡ್ಕೋಬೋದು. ಇನ್ನೂ ತೀರಾ ಕೈಲಾಗಲ್ಲ ಅನ್ನೋದನ್ನ ನಾವು ದೇವ್ರ ಮೇಲೆ ಬಿಡಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಾನು ಆ ಥರದ್ರಲ್ಲಿ ಈ ಕೋವಿಶೀಲ್ಡ್ನೂ ನಾನು ಹಂಗೆ ಮಾಡಿಬಿಟ್ಟಿದ್ದೀನಿ ಇವಾಗ. ಯಾಕೆಂದರೆ ನಾನು ಹೇಳಿದ್ನಲ್ಲ, ನಾವು ಕೋವಿಶೀಲ್ಡೇ ತೊಗೊಂಡಿರೋದು, ಏನೂ ಮಾಡೋಕ್ಕಾಗಲ್ಲ. ಕೋವಿಡ್ ಬಂದಾಗ ಒಂಥರ ಭಯ ಫೇಸ್ ಮಾಡಿದ್ವಿ, ಯಾಕೆಂದರೆ ನಮ್ಮ ಅಕ್ಕಪಕ್ಕದಲ್ಲೇ ಎಷ್ಟೊಂದು ಜನ ಸತ್ತೋದ್ರು, ಇನ್ನೂ ಚಿಕ್ಕ ವಯಸ್ಸಿನವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ಕೊರೋನಾ ಬಂದ ತಕ್ಷಣವೇ ರೆಸ್ಪಿರೇಷನ್ ಪ್ರಾಬ್ಲಮ್ ಆಗಿ ಆ ಥರ ಆಗಿ, ಈ ಥರ ತುಂಬ ಹೆಂಗೋ ರಾಮ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಕೆಲವು ಪೇರೆಂಟ್ಸು ಈ ಥರ ಆಗಿ ಕೊರೋನಾದಿಂದ ಸತ್ತೋದ್ರು. ಆಮೇಲೆ ಅದೇ ಭಯಕ್ಕೆ ಇನ್ನು ತಡೆಯಪ್ಪ ನಮಗೂ ಹಿಂಗೆ ಆಗ್ಬಿಡುತ್ತೇನೋ ಯಾಕೆ ಅಂತಂದ್ಬಿಟ್ಟು ಭಯ ಭಯದಲ್ಲಿ ಹೋಗ್ಬಿಟ್ಟು ಇಂಜೆಕ್ಷನ್ನ ನಾವು ತಗೊಂಡ್ವಿ. ಇವಾಗ ನೋಡಿದ್ರೆ ಇಂಜೆಕ್ಷನ್ ತೊಗೊಂಡಿರೋದ್ರಿಂದನೂ ಸಾವಾಗ್ಬೋದು ಅಂತ ಹೇಳ್ತೀವಿ, ನ್ಯೂಸ್ ಬರ್ತಿದೆ. ಇವೆಲ್ಲ ನಮ್ಮ ಕೈ ಅಳತೆ ಮೀರಿದ್ದು, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನಮಗೆ ನಮ್ಮ ಕೈಲಾಗೋಷ್ಟನ್ನು ನಾವು ಮಾಡ್ಕೊಂಡು ಹೋಗ್ಬೋದು, ಇನ್ನು ಮಿಕ್ಕಿದ್ದೆಲ್ಲ ಭಗವಂತನಿಗೆ ಬಿಟ್ಬಿಡೋಣ ಅಲ್ವಾ. ಆದಷ್ಟು ನೆಮ್ಮದಿಯಾಗಿ ಖುಷಿಯಾಗಿ ಲೈಫ್ ಲೀಡ್ ಮಾಡೋಣ. ಇರೋದು ಎಷ್ಟು ದಿವಸ ಇರ್ತೀವೋ, ಇವತ್ತಿರ್ತೀವಿ ನಾಳೆ ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೋಸ್ಕರ ಫ್ರೀ ಆದಾಗ ಹಳೆ ವಿಡಿಯೋನೆಲ್ಲ ಹೋಗಿ ನೋಡಿ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.